ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರೀಸ್ ಫಾರ್ ಯು ಕನ್ನಡ. ನಾವು ಇದುವರೆಗೂ ಭೂಮಿಯ ಒಳಗೆ ಸಿಕ್ಕ ಅನೇಕ ನಿಧಿ ವಿಷಯಗಳ ಬಗ್ಗೆ ಕೇಳಿದ್ದೀವಿ. ಈಗ ನಮ್ಮ ದೇಶದಲ್ಲಿ ನಿಧಿ ಅಂದ ತಕ್ಷಣ ಮೊದಲು ನೆನಪಿಗೆ ಬರುವುದು ಕೇರಳದ ಪದ್ಮನಾಭ ಸ್ವಾಮಿ ದೇವಾಲಯ. ಏಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಅಲ್ಲಿ ತುಂಬ ಪ್ರಮಾಣದ ಬಂಗಾರ ಸಿಕ್ಕಿದೆ. ಈ ವಿಡಿಯೋದಲ್ಲಿ ನಾವು ವಿಷಯವನ್ನು ತಿಳಿದುಕೊಳ್ಳುವ ಮುಂಚೆ ನೀವಿನ್ನೂ ನಮ್ಮ ಮಿಸ್ಟ್ರೀಸ್ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಮ್ಮ ವಿಡಿಯೋ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಎಸ್ ಸೆಂಟ್ರಲ್ ಅಮೇರಿಕಾ. ಈ ಹಡಗು 1887ರಲ್ಲಿ ಕ್ಯಾಲಿಫೋರ್ನಿಯಾದಿಂದ ನ್ಯೂಯಾರ್ಕ್ಗೆ ಹೋಗ್ತಿರುತ್ತೆ. ಈ ಹಡಗಿನಲ್ಲಿ ಸುಮಾರು 400 ಜನ ಪ್ರಯಾಣಿಕರು ಮತ್ತು 128 ಜನ ಸಿಬ್ಬಂದಿ ಇರ್ತಾರೆ. ಅದೇ ರೀತಿ ಅಮೆರಿಕ ಬ್ಯಾಂಕ್ಗೆ ಸೇರಿದ 106 ಕೆಜಿ ಬಂಗಾರ ಕೂಡ ಈ ಹಡಗಿನಲ್ಲಿ ಇರುತ್ತೆ. ಆದರೆ ಸಮುದ್ರದಲ್ಲಿ ಬಂದ ಒಂದು ದೊಡ್ಡ ಬಿರುಗಾಳಿಯ ಕಾರಣದಿಂದ ಆ ಹಡಗು ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಈ ದುರಂತದಲ್ಲಿ ಸುಮಾರು 430 ಜನ ಸಾವನ್ನಪ್ಪುತ್ತಾರೆ. ಅದೇ ರೀತಿ 106 ಕೆಜಿ ಚಿನ್ನ ಬೆಳ್ಳಿ ಸಮುದ್ರದ ಪಾಲಾಗುತ್ತೆ. ಇದರಿಂದ ಅಮೆರಿಕ ಬ್ಯಾಂಕ್ಗೆ ದೊಡ್ಡ ನಷ್ಟ ಕೂಡ ಬರುತ್ತೆ. ಈ ಹಡಗು ಮುಳುಗಿದ 130 ವರ್ಷಗಳ ನಂತರ ಅಂದರೆ 1988ರಲ್ಲಿ ಟಾಮಿ ಟಾಮ್ಸನ್ ಅನ್ನುವರು ತನ್ನ ಟೀಮ್ ಜೊತೆ ಸೇರಿ ಈ ಹಡಗನ್ನು ಪತ್ತೆ ಹಚ್ಚುವ ಕೆಲಸದಲ್ಲಿ ಬೀಳ್ತಾರೆ. ಸುಮಾರು 6 ತಿಂಗಳ ನಂತರ 8,000 ಅಡಿ ಆಳದಲ್ಲಿ ಈ ಹಡಗನ್ನು ಪತ್ತೆ ಮಾಡ್ತಾರೆ. ಅದರ ಜೊತೆ ಭಾರೀ ಪ್ರಮಾಣದ ಚಿನ್ನ ಬೆಳ್ಳಿ ಕೂಡ ಸಿಗುತ್ತೆ. ಇವರಿಗೆ ಸಿಕ್ಕ ಈ ನಿಧಿಯ ಬೆಲೆ ಸುಮಾರು 150 ಮಿಲಿಯನ್ ಡಾಲರ್ಸ್, ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಸುಮಾರು 1,000 ಕೋಟಿ ರೂಪಾಯಿಗಳು. ವಸಾಶಿಪ್. ಇದು 17ನೇ ಶತಮಾನಕ್ಕೆ ಸೇರಿದ ಹಡಗು. ಇದು ಆಗಿನ ಕಾಲದಲ್ಲಿ ಅತಿ ದೊಡ್ಡ ಹಡಗು ಹಾಗೂ ಅತಿ ಹೆಚ್ಚು ಆಯುಧಗಳನ್ನು ಹೊಂದಿರುವ ಹಡಗು ಕೂಡ. 1652ರಲ್ಲಿ ಇದು ಹೆಚ್ಚು ಭಾರವನ್ನು ಹೊತ್ತು ಸಮುದ್ರದಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಅದರ ಒಳಗೆ ಆಕಸ್ಮಿಕವಾಗಿ ಒಂದು ರಂಧ್ರ ಉಂಟಾಗಿ ಅದರ ಒಳಗೆ ನೀರು ಸೇರಿಕೊಂಡು ಹಡಗು ಮುಳುಗಿ ಹೋಗುತ್ತೆ. ಇದು ನಡೆದ 320 ವರ್ಷಗಳ ನಂತರ ಅಂದರೆ 1967ರಲ್ಲಿ ಈ ಹಡಗನ್ನು ಕಂಡುಹಿಡಿತಾರೆ. ಆಗ ಈ ಶಿಪ್ಗೆ ಹೆಚ್ಚು ಹಾನಿಯಾಗದೇ ಇರುವುದನ್ನು ನೋಡಿ ಅವರು ಆಶ್ಚರ್ಯ ಕೂಡ ಪಡ್ತಾರೆ. ಅದೇ ರೀತಿ ಅದರ ಒಳಗೆ 20 ಜನರ ಅಸ್ಥಿಪಂಜರಗಳು ಕೂಡ ಕಾಣಿಸುತ್ತೆ. ಆ ನಂತರ ಈ ಶಿಪ್ಪನ್ನು ಸಮುದ್ರದಿಂದ ಹೊರತೆಗೆದು ಅದನ್ನು ರೆಡಿ ಮಾಡ್ತಾರೆ. ಇದಕ್ಕಾಗಿಯೇ ಒಂದು ದೊಡ್ಡ ಮ್ಯೂಸಿಯಂ ಅನ್ನು ಕಟ್ತಾರೆ. ನಂತರ ಜನರ ಪ್ರದರ್ಶನಕ್ಕೆ ಬಿಡ್ತಾರೆ. ಆ ಶಿಪ್ನಲ್ಲಿ ಇದ್ದ ಆಯುಧಗಳನ್ನು ಮತ್ತು ಬಂಗಾರದ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡ್ತಾರೆ. ಈಗ ಇದು ನಮ್ಮ ಪ್ರಪಂಚದಲ್ಲೇ ಅತ್ಯಂತ ಹಳೆಯ ಹಡಗು. ಇದರ ಬೆಲೆ ಸುಮಾರು 600 ಕೋಟಿಗಿಂತ ಹೆಚ್ಚು. ಒಂದು ವರ್ಷಕ್ಕೆ 300 ಕೋಟಿಗಿಂತ ಹೆಚ್ಚು ಜನ ಈ ಹಡಗನ್ನು ನೋಡಲು ಬರ್ತಾರೆ. ಈ ಶಿಪ್ನ ಕಾರಣದಿಂದ ಆ ಮ್ಯೂಸಿಯಂಗೆ ಒಂದು ವರ್ಷಕ್ಕೆ ಸುಮಾರು 400 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಆಗುತ್ತಂತೆ. ದ ಅಟೋಚಾ ಶಿಪ್. ಇದು ಸ್ಪೈನ್ಗೆ ಸೇರಿದ ಹಡಗು. 1622ರಲ್ಲಿ ಈ ಹಡಗು ಕ್ಯಾಟ್ಜಿಯಾ ಅನ್ನೋ ಸ್ಥಳದಿಂದ ಸ್ಪೈನ್ಗೆ ಹೋಗ್ತಿದೆ. ಈ ಹಡಗಿನಲ್ಲಿ ಸುಮಾರು 225 ಜನ ಇದ್ದಾರೆ ಹಾಗೂ ಸ್ಪೈನ್ಗೆ ಸೇರಿದ ಗವರ್ನರ್ ಕೂಡ ಇದ್ದಾರೆ. ಅದೇ ರೀತಿ 500 ಕೆಜಿ ಚಿನ್ನ, 500 ಕೆಜಿ ಬೆಳ್ಳಿ ಮತ್ತು ಅನೇಕ ಬೆಲೆ ಬಾಳುವ ವಸ್ತುಗಳು ಸಹ ಇವೆ. ಸಮುದ್ರದ ಕಳ್ಳರಿಂದ ತಪ್ಪಿಸಿಕೊಳ್ಳಲು ಈ ಶಿಪ್ನ ಜೊತೆ 24 ಚಿಕ್ಕ ಶಿಪ್ಗಳು ಸಹ ಅದರ ಹಿಂದೆ ಬರ್ತಿವೆ. ಆದರೆ ಆಕಸ್ಮಿಕವಾಗಿ ಬಂದ ಬಿರುಗಾಳಿಯ ಕಾರಣದಿಂದ ಆ ಹಡಗು ಮುಳುಗಿ ಹೋಗುತ್ತೆ. ಆದರೆ ಈ ದುರಂತದಲ್ಲಿ ಕೇವಲ 5 ಜನ ಮಾತ್ರ ಸಾವನ್ನಪ್ಪುತ್ತಾರೆ. ಉಳಿದವರು ಆ ಶಿಪ್ನ ಹಿಂದೆ ಬಂದ ಚಿಕ್ಕ ಶಿಪ್ಗಳ ಸಹಾಯದಿಂದ ಸೇವ್ ಆಗ್ತಾರೆ. ಈ ಶಿಪ್ ಮುಳುಗಿ ಹೋದ 106 ವರ್ಷಗಳ ನಂತರ ಅಂದರೆ 1985ರಲ್ಲಿ ಸುಮಾರು 16 ವರ್ಷಗಳ ಕಾಲ ಕಷ್ಟಪಟ್ಟು ಈ ಶಿಪ್ಪನ್ನು ಕಂಡುಹಿಡಿತಾರೆ. ಅದರಲ್ಲಿ ಇದ್ದ ಚಿನ್ನ, ಬೆಳ್ಳಿ ಮತ್ತು ಅನೇಕ ಬೆಲೆ ಬಾಳುವ ವಸ್ತುಗಳನ್ನು ಪತ್ತೆ ಮಾಡ್ತಾರೆ. ಅವರಿಗೆ ಸಿಕ್ಕ ನಿಧಿಯ ಒಟ್ಟು ಬೆಲೆ ಸುಮಾರು 400 ಮಿಲಿಯನ್ ಡಾಲರ್ಸ್, ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಸುಮಾರು 2,800 ಕೋಟಿ ರೂಪಾಯಿಗಳು. 16 ವರ್ಷ ಕಷ್ಟಪಟ್ಟಿದ್ದಕ್ಕೆ ಇವರಿಗೆ ಒಂದು ದೊಡ್ಡ ನಿಧಿಯೇ ಸಿಕ್ಕಿದೆ. ಟೋನಿಸ್ ಎರಾಕ್ಲಿಯಾನ್. ಇದುವರೆಗೂ ನಾವು ಶಿಪ್ಗಳು ಸಮುದ್ರದಲ್ಲಿ ಮುಳುಗಿರುವ ಬಗ್ಗೆ ತಿಳಿದುಕೊಂಡಿದ್ದೀವಿ. ಆದರೆ 1500 ವರ್ಷಗಳ ಹಿಂದೆ ಒಂದು ದೊಡ್ಡ ನಗರವೇ ಸಮುದ್ರದ ಗರ್ಭದಲ್ಲಿ ಮುಳುಗಿ ಹೋಗಿದೆ. ಈ ಸಮುದ್ರದ ನಗರದಲ್ಲಿ ಸಿಕ್ಕ ಚಿನ್ನ, ಬೆಳ್ಳಿ, ವಜ್ರ ವೈಡೂರ್ಯಗಳ ಬೆಲೆ ಸುಮಾರು 5 ಬಿಲಿಯನ್ ಡಾಲರ್ ಅಂತ ಹೇಳ್ತಿದ್ದಾರೆ. ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಸುಮಾರು 35,000 ಕೋಟಿ ರೂಪಾಯಿಗಳು. ಈ ನಗರ ಸಮುದ್ರದ ಗರ್ಭವನ್ನು ಸೇರುವಾಗ ಇಲ್ಲಿ ಲಕ್ಷಾಂತರ ಜನ ಸಾವನ್ನಪ್ಪಿರಬಹುದು ಅಂತ ಕೆಲವು ಸಂಶೋಧನೆಗಳು ಹೇಳುತ್ತಿವೆ.
ಈ ನಗರದಲ್ಲಿ ಕೆಲವು ವಿಭಿನ್ನ ಶಿಲೆಗಳನ್ನು ಮತ್ತು ಅದ್ಭುತ ಶಿಲೆಗಳನ್ನು ಸಹ ನೋಡಬಹುದು. ಇವು ಫ್ರೆಂಡ್ಸ್ ಸಮುದ್ರದಲ್ಲಿ ಸಿಕ್ಕ ಅತಿ ದೊಡ್ಡ ನಿಧಿಗಳು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.